ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ತೂಗುದೀಪ್ ಅವರಿಗೆ ಇಂದೂ ಕೂಡ ಜಾಮೀನು ಸಿಗಲಿಲ್ಲ ದರ್ಶನ್ ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮತ್ತೊಮ್ಮೆ ಮುಂದೂಡಿದೆ ಆದರೆ ಇಂದು ದರ್ಶನ್ ಪರ ವಕೀಲರು ಜಾಮೀನಿಗಾಗಿ ಬಲವಾದ ಕಾರಣವನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರು ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿದ್ದು ಅವರಿಗೆ ತುರ್ತಾಗಿ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗಿದೆ ಇದಕ್ಕಾಗಿ ದರ್ಶನ್ ಅವರಿಗೆ ಜಾಮೀನು ನೀಡಲೇಬೇಕು ಅಂತ ಹೇಳಿ ವಕೀಲರು ವಾದವನ್ನ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ ದರ್ಶನ್ ಅವರು ಹಲವು ದಿನಗಳಿಂದ ತೀವ್ರವಾದ ಬೆನ್ನು ನೋವಿನಿಂದ ಬಳಲುತ್ತಿರುವಂತಹ ಕಾರಣ ಅವರಿಗೆ ತಕ್ಷಣ ಸರ್ಜಿಕಲ್ ಆಪರೇಷನ್ ಮಾಡಿಸುವ ಅನಿವಾರ್ಯತೆ ಎದುರಾಗಿದೆ ಈ ಕಾರಣದಿಂದ ಅವರಿಗೆ ಆದಷ್ಟು ಬೇಗ ಜಾಮೀನು ಮಂಜೂರು ಮಾಡಿ ಅಂತ ವಕೀಲರು ನ್ಯಾಯಾಧೀಶರ ಮುಂದೆ ಕೇಳಿಕೊಂಡಿದ್ದಾರೆ ವಕೀಲರ ವಾದ ಆಲಿಸಿದಂತಹ ಕೋರ್ಟ್ ದರ್ಶನ್ ಅವರ ಆರೋಗ್ಯ ಸಮಸ್ಯೆ ಕುರಿತಂತೆ ವೈದ್ಯಕೀಯ ವರದಿಗಳಿಂದ ಸಲ್ಲಿಸುವಂತೆ ದರ್ಶನ್ ಪರ ವಕೀಲರಿಗೆ ಕೋರ್ಟ್ ಸೂಚನೆಯನ್ನ ನೀಡಿದೆ ಅಲ್ಲದೆ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಿಕೆ ಮಾಡಲಾಗಿದೆ ದರ್ಶನ್ ಅವರಿಗೆ ಬೆನ್ನು ನೋವು ಸೇರಿದಂತೆ ಅನಾರೋಗ್ಯ ಸಮಸ್ಯೆ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ತಕ್ಷಣವೇ ಆಪರೇಷನ್ ಅಗತ್ಯವೂ ಇರುವುದರಿಂದ ಒಂದು ವೇಳೆ ವೈದ್ಯಕೀಯ ದಾಖಲೆಗಳನ್ನ ಪರಿಶೀಲಿಸಿ ದರ್ಶನ್ ಅವರಿಗೆ ಜಾಮೀನು ಮಂಜೂರು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಂದಿನ ವಿಚಾರಣೆಯೊಳಗೆ ದರ್ಶನ್ ಅವರ ಆರೋಗ್ಯದ ಪರಿಸ್ಥಿತಿಯನ್ನ ಆಧರಿಸಿ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ ದರ್ಶನ್ ಅವರು ಸರಿಸುಮಾರು ಒಂದು ತಿಂಗಳಿನಿಂದ ಬೆನ್ನು ನೋವಿನ ಸಮಸ್ಯೆಯಿಂದ ಇದ್ದಾರೆ ಈ ಬಗ್ಗೆ ತಪಾಸಣೆಯೂ ಕೂಡ ನಡೆಸಿದಂತಹ ವೈದ್ಯರು ದರ್ಶನ್ ಅವರಿಗೆ ಗೆ ಒಳಪಡುವಂತೆ ಸಲಹೆಯನ್ನ ನೀಡಿದ್ರು ಆದರೆ ಇದಕ್ಕೆ ದರ್ಶನ್ ಅವರು ನಿರಾಕರಿಸಿದ್ರು ನನಗೆ ಮಾತ್ರೆ ಕೊಡಿ ಸಾಕು ಬಳ್ಳಾರಿಯಲ್ಲಿ ನಾನು ಯಾವುದೇ ಚಿಕಿತ್ಸೆಯನ್ನ ಪಡೆದುಕೊಳ್ಳುವುದಿಲ್ಲ ನಾನು ಬೆಂಗಳೂರಿನಲ್ಲೇ ವೈದ್ಯಕೀಯ ತಪಾಸಣೆಗೆ ಒಳಗಾಗ್ತೇನೆ ಅಂತ ಹಠ ಹಿಡಿದಿದ್ರು ಇದೇ ಕಾರಣ ನೀಡಿ ದರ್ಶನ್ ಅವರ ವಕೀಲರು ಕೂಡ ಹಲವು ಬಾರಿ ವಿಚಾರಣೆ ವೇಳೆ ದರ್ಶನ್ ಅವರ ಅನಾರೋಗ್ಯದ ವಿಚಾರವನ್ನ ಪ್ರಸ್ತಾಪಿಸಿ ಜಾಮೀನಿಗಾಗಿ ಮನವಿಯನ್ನ ಮಾಡಿದ್ರು ಆದರೆ ಕೋರ್ಟ್ ವಿಚಾರಣೆಯಿಂದ ಮುಂದೂಡ್ತಲೇ ಇದೆ ಇದೀಗ ದರ್ಶನ್ ಅವರ ಆರೋಗ್ಯವು ಆಪರೇಷನ್ ಮಾಡಿಸುವ ಹಂತಕ್ಕೆ ತಲುಪಿರುವುದರಿಂದ ಜಾಮೀನು ಸಿಗುವಂತಹ ಲಕ್ಷಣಗಳು ದಟ್ಟವಾಗಿ ಇದೆ ಅಂತ ಹೇಳಲಾಗ್ತಾ ಇದೆ